ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಶತಸಿದ್ಧವೆಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಶೇಖರ್ ಅವರು ಸುದ್ದಿಗೋಷ್ಠಿ ನಡೆಸಿದರು. ಜನ ತೀರ್ಮಾನ ಏನು ಮಾಡಿದರೆ ಅದು ಸತ್ಯಾಂಶ ನಾಳೆ ಹೊರಬಿಡ್ತೈತೆ. ಮೋದಿ ಮೋದಿ ಅನ್ನೋದಕ್ಕಿಂತ ಇವತ್ತು ಭಾರತ್ ಜೋಡೋ ಯಾತ್ರೆ, ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೆ ಏನು ನಮ್ಮ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡಿದ್ರು, ಅದಾದಮೇಲೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಯ ವೈಯಕ್ತಿಕ ಅವರ ಒಂದು ವೈಯಕ್ತಿಕವಾಗಿ ಏನು ಕಾಂಗ್ರೆಸ್ ಒಂದು ಬಲಪಡಿಸಬೇಕು, ದೇಶದಲ್ಲಿ ಭ್ರಷ್ಟಾಚಾರ ತೊಲಗಬೇಕು, ಒಳ್ಳೆ ಆಡಳಿತ ಬರಬೇಕು, ಸಾಮಾಜಿಕ ನ್ಯಾಯ ಸಿಕ್ಕಬೇಕು, ಸೆಕ್ಯುಲರ್ ಕಂಟ್ರಿ ಆಗಬೇಕು, ಎಲ್ಲದಕ್ಕಿಂತ ಜಾತಿಯಾತ ರಾಷ್ಟ್ರ ಆಗಬೇಕು, ನಾವೆಲ್ಲ ಒಂದೇ ಭಾರತೀಯರು, ನಾವೆಲ್ಲ ಭಾರತ ನಾವೆಂದೇ ಅಂತಕ್ಕಂಥ ಸಂದೇಶವನ್ನು ಕೊಡೋದಕ್ಕೆ ಇವತ್ತು ಭಾರತ ಇಡೀ ಭಾರತದಲ್ಲಿ ಪಾದಯಾತ್ರೆ ಮಾಡಿ ರಾಹುಲ್ ಗಾಂಧಿ ಬಂದಿದ್ದಾರೆ. ಆ ರಾಹುಲ್ ಗಾಂಧಿ ಹೋಗಿ ಬಂದಿರತಕ್ಕಂಥ ಎಲ್ಲ ಜಾಗಗಳಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ಸಿಕ್ಕಿದೆ, ಕಾಂಗ್ರೆಸ್ ಪರ ಅಲೆ ಇದೆ. ಇವತ್ತು ತೆಲಂಗಾಣದಲ್ಲಿ ಬದಲಾವಣೆ ಬಯಸಿದ್ದಾರೆ. ಇವತ್ತೇನಾದ ತೆಲಂಗಾಣ ರಾಜ್ಯ ವಿಭಜನೆ ಆಗಿದೆ, ಅದು ಕಾಂಗ್ರೆಸ್ ಪಕ್ಷದಿಂದ. ಇವತ್ತು 10 ವರ್ಷಗಳಿಂದ ಅವರ ಆಡಳಿತ ಏನು ನಮ್ಮ ಚಂದ್ರಶೇಖರ್ ರಾವ್ದವ್ರ ಆಡಳಿತ ಇದೆ, ಅವರ ಆಡಳಿತ ವೈಫಲ್ಯಗಳು ಮತ್ತು ಅಲ್ಲಿ ಇವತ್ತು ಕಾಂಗ್ರೆಸ್ ಗೆಲ್ಲುವಂಥ ಆಶ್ವಾಸ ನಮಗಿದೆ, ಕಾಂಗ್ರೆಸ್ ಪಕ್ಷಕ್ಕಿದೆ. ಅದೇ ರೀತಿ ಛತ್ತೀಸ್ಗಢದಲ್ಲೂ ಕಾಂಗ್ರೆಸ್ ಗೆಲ್ಲುವಂಥ ನಂಬಿಕೆ ನೀವು ಟಿ ವಿಯಲ್ಲಿ ಇರ್ಬೋದು, ಪತ್ರಿಕೆಗಳು ಇರ್ಬೋದು, ಸಮೀಕ್ಷೆಗಳು ಇರ್ಬೋದು, ಎಲ್ಲ ಪ್ರಕಟಣೆ ಮಾಡಿದೆ. ಅದೇ ರೀತಿಯಲ್ಲಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲೂ ಕಾಂಗ್ರೆಸ್ ಗೆಲ್ಲುವಂಥ ಆಸಕ್ತಿ ಭರವಸೆ ಇದೆ, ಜನರ ಬದಲಾವಣೆಯನ್ನು ಬಯಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲೂ ಗೆಲ್ಲುವಂಥ ಕೆಲವು ಚಾನೆಲ್ಗಳಲ್ಲಿ ಸಮೀಕ್ಷೆಗಳಲ್ಲಿ ಜಿದ್ದಾಜಿದ್ದಿ ಇದೆ, ಯಾರೇ ಗೆಲ್ಲರೂ ಭಾಳ ಮಾರ್ಜಿನ್ ಕಡಿಮೆಯಲ್ಲಿ ಗೆಲ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಇನ್ನು ಇಷ್ಟೇ ಕಾದಿದ್ದೀವಿ, ನಿನ್ನ 24 ಗಂಟೆ ಕಾದರೆ ಸತ್ಯಾಂಶ ಹೊರಬರ್ತೈತೆ, ಕಾಂಗ್ರೆಸ್ ಅಲ್ಲಿ ಇಡೀ ದೇಶದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ. 2024 ಚುನಾವಣೆ ಬದಲಾವಣೆ ಆಗುತ್ತಾ ದೇಶದಲ್ಲಿ? ಇವಾಗ ಇದು ಒಂದು ಮುನ್ಸೂಚನೆ, ಈ ಪಂಚರಾಜ್ಯಗಳ ಚುನಾವಣೆ ಒಂಥರ ಥರ ಮುನ್ಸೂಚನೆ. ಅದಾದಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಏನು ನಾವು ಗ್ಯಾರಂಟಿಗಳು ಕೊಟ್ಟಿವಿ, ಪಂಚ ಗ್ಯಾರಂಟಿಗಳು ಕೊಟ್ಟಿವಿ, ಅದಾದಮೇಲೆ ತೆಲಂಗಾಣದಲ್ಲಿ ಕೊಟ್ಟಿದ್ವಿ, ಎಲ್ಲ ರಾಜಸ್ಥಾನಗಳು ಮಧ್ಯಪ್ರದೇಶದಲ್ಲಿ ಕೊಡುತ್ತೆ ಏನು ಕೊಟ್ಟಿದ್ವಿ, ಏನು ಮೋದಿಯವರು ಹೇಳಿದರು ಈ ಗ್ಯಾರಂಟಿ ಉಚಿತ ಯೋಜನೆಗಳಿಂದ ರಾಷ್ಟ್ರಗಳು ದುರ್ಬಲ ಆಗ್ತಾಯಿದೆ, ದಿವಾಳಿ ಆಗ್ತೈತೆ, ರಾಜ್ಯಗಳು ದಿವಾಳಿ ಆಗ್ತೈತಕ್ಕಂಥ ಮಾತನ್ನು ಹೇಳಿದರು. ಆದರೆ ಇವತ್ತು ಅವರೇ ಪಕ್ಷದವರು ಅವರೇ ಇವತ್ತು ಘೋಷಣೆ ಮಾಡ್ತಾಯಿದ್ದಾರೆ ಗ್ಯಾರಂಟಿಗಳು, ಉಚಿತ ಯೋಜನೆಗಳನ್ನ ಅವರೇ ಗ್ಯಾರಂಟಿ ಯೋಜನೆ ಮಾಡ್ತಾಯಿದ್ರೆ. ಇದರಲ್ಲಿ ನೀವು ತಿಳ್ಕೊಳ್ಳಿ, ಇವತ್ತು ರಾಜಕೀಯ ಉದ್ದೇಶ ದುರುದ್ದೇಶದಿಂದನೇ ಮೋದಿಯವರು ಆ ಥರ ಹೇಳಿಕೆ ಕೊಟ್ಟರು, ಕರ್ನಾಟಕದಲ್ಲಿ ನಾವು ಪಂಚ ಗ್ಯಾರಂಟಿ ಕೊಟ್ಟಂತ. ಈಗ ಅವ್ರು ಯಾಕೆ ಮಾಡ್ತಾಯಿದ್ದಾರೆ, ಅವ್ರಿಗ್ಯಾಕೆ ಇವತ್ತು ಅಲೆ ಇದೆ, ಮೋದಿ ಅಲೆ ಇದೆ, ನಾವು ಗೆಲ್ತೀವಿ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದ್ದರೆ ಯಾಕೆ ಅವ್ರು ಮಾಡಬೇಕಾಗಿತ್ತು? ಇವತ್ತು ಅವ್ರು ಮಾಡಿರ್ತಕ್ಕಂಥ ಗ್ಯಾರಂಟಿಗಳು ರಾಜ್ಯಗಳು ದಿವಾಳಿ ಆಗಲ್ವಾ ಅಂತ ಇವತ್ತು ವೈಯಕ್ತಿಕ ಮತ್ತು ದ್ವೇಷ ರಾಜಕಾರಣ ಇವತ್ತು ದೇಶದಲ್ಲಿ ನಡೀತಾ ಇದೆ. ದ್ವೇಷ ರಾಜಕಾರಣ ಮತ್ತು ಭ್ರಷ್ಟಾಚಾರಗಳ ಬಗ್ಗೆ ಕಠಿಣವಾದ ಕ್ರಮ ಇಲ್ಲ. ಬಿ ಜೆ ಪಿಯವರು ಏನೇ ಮಾಡಿದ್ರು ಅದಕ್ಕೆ ಕ್ರಮ ಇಲ್ಲ, ಬೇರೆ ಪಕ್ಷಗಳು ಏನೇ ಮಾಡಿದ್ರು ಅದಕ್ಕೆ ಐ ಟಿ, ಇನ್ಕಮ್ ಟ್ಯಾಕ್ಸು, CBI, ED ಕಳಿಸಿ ಬೆದರಿಕೆ ಮಾಡಿ ರಾಜಕೀಯದ ಅವ್ರನ್ನ ರಾಜಕೀಯದ ಒಂದು ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸ ಮಾಡ್ತಾರೆ. ಜಿಲ್ಲಾಧ್ಯಕ್ಷರಾಗಿ ಹೆಚ್ಚಿನ ಕೆಲಸ ಮಾಡಿದ್ರೆ ಮುಂದಿನ ಎಂಪಿ ಚುನಾವಣೆಯಲ್ಲಿ ಯಾವ ರೀತಿ ಸಕಲ ಸಿದ್ಧತೆಗಳು? ಈಗ ನಾನು 1913-14 ಹಂಗಾಮಿ ಅಧ್ಯಕ್ಷ ಆಗಿದೆ. 14 ಮೇಯಿಂದ October 17 ತನಕ ಬೆಂಗಳೂರು ಮಹಾನಗರ ಜಿಲ್ಲಾ ಅಧ್ಯಕ್ಷನಾಗಿ 18 ವಿಧಾನಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು 2 ವಿಧಾನಸಭಾ ಚುನಾವಣೆ ಮತ್ತು 2 ಲೋಕಸಭಾ ಚುನಾವಣೆ, BBMP ಚುನಾವಣೆ, ಬೈ ಎಲೆಕ್ಷನ್ನು, ಆಮೇಲೆ MLC ಎಲೆಕ್ಷನ್ನು, ಇವನ್ನೆಲ್ಲ ನಾವು ಸಂಘಟನೆ ಮಾಡಿ ಕೆಲಸ ಮಾಡಿದ್ದೀವಿ. ನಮ್ಮ ಜೊತೆಯಲ್ಲಿ ಸಾಕಷ್ಟು ಬ್ಲಾಕ್ ಅಧ್ಯಕ್ಷರಿರ್ಬೋದು, ಜಿಲ್ಲಾ ಪದಾಧಿಕಾರಿಗಳದು, ವಾರ್ಡ್ ಅಧ್ಯಕ್ಷರಿರ್ಬೋದು, ಮುಂಚೂಣಿ ಘಟಕದೆಲ್ಲ ಮಹಿಳಾ ಕಾಂಗ್ರೆಸ್ಸು, SC ST ಮೈನಾರಿಟಿ ಎಲ್ಲರೂ ನನಗೆ ಜೊತೆ ಸೇರಿ ಕೆಲಸ ಮಾಡಿದ್ದಕ್ಕೆ, ನಾನು ಒಂದು ಒಳ್ಳೆಯ ಸಂಘಟನೆ ಮಾಡೋದಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಶಕ್ತಿನ ಇವತ್ತು ನನಗೆ ಎಲ್ಲರೂ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಇವತ್ತು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಪಕ್ಷ ಏನೇ ಕೊಟ್ಟಿರ್ಬೋದು,
ಯಾವುದೇ ಒಂದು ಕಾರ್ಯಕ್ರಮ ಕೊಟ್ಟದ್ದು ಅದು ಯಶಸ್ವಿಯಾಗಿ ನಡೆಸಿದ್ದು. ಹೋರಾಟ ಇರ್ಬೋದು, ಸಭೆ ಸಮಾರಂಭಗಳಿರ್ಬೋದು, ಚುನಾವಣೆ ಕೆಲಸ ಇರ್ಬೋದು, ಯಾವುದೇ ಇರ್ಬೋದು, ಪಕ್ಷ ಕೊಟ್ಟಂಥ ಕೆಲಸನ ನಿಷ್ಠೆ ಮತ್ತು ಪ್ರಾಮಾಣಿಕೆಯಿಂದ ಯಶಸ್ವಿಯಾಗಿ ಕೆಲಸ ಮಾಡಿದ್ವಿ. ಇದಕ್ಕೆ ನಮ್ಮ ಎಲ್ಲ ಶಾಸಕರು ಇರ್ಬೋದು, ಮುಖಂಡರುಗಳಿರ್ಬೋದು, ಶಾಸಕರ ಅಭ್ಯರ್ಥಿಗಳಿರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಎಲ್ಲರೂ ನನಗೆ ಸಹಕಾರ ನೀಡಿ ಹಸ್ತಕ್ಕೆ ಹಸ್ತ ಕೈಕೊಟ್ಟು ಕೆಲಸ ಮಾಡಿಸಿದ್ದಾರೆ. ಅದು ನಮ್ಮೆಲ್ಲ ಪಕ್ಷದ ಮುಖಂಡರಿಗೆ ಗೊತ್ತಿದೆ. ಮುಂದಿನ ದಿನದಲ್ಲಿ ಈಗ ನನಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಏನು ಪಕ್ಷ ಅಧಿಕಾರ ನಮಗೆ ಜವಾಬ್ದಾರಿ ಕೊಡ್ತಿದೆ ಅದನ್ನು ನಾನು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತಕ್ಕಂಥ ಮಾತನ್ನು.